ನಮಸ್ಕಾರ ಪ್ರೇಕ್ಷಕರೇ ನಾನು ಅವನು ದೇಸಿ ಪ್ಲಾಜಾ ಟಿ ವಿಯಿಂದ ಡಾಲಾಸ್ ನಗರದಲ್ಲಿ ನಡೀತಾ ಇರೋ ಒಂದು ಮೊಟ್ಟೆ ಕಥೆಯನ್ನು ಹೇಳೋಕ್ಕೆ ಬಂದಿದ್ದಾರೆ ನಮ್ಮ ನಿರ್ದೇಶಕರು ಹಾಗೂ ಅಲ್ಲದೆ ನಮ್ಮ ಲೀಡ್ ರೋಲ್ ಮಾಡಿರೋ ರಾಜ್ ಶೆಟ್ಟಿಯವರು ನಮ್ಮ ಜೊತೆ ಇದ್ದಾರೆ ತುಂಬ ಸಂತೋಷ ಡಾಲಾಸ್ ನಗರಕ್ಕೆ ಸ್ವಾಗತ ಹಾಗೂ ನಮ್ಮ ಇವತ್ತಿನ ಒಂದು ಮೊಟ್ಟೆ ಕತೆ ಸೋಲ್ಡ್ ಔಟ್ ಅಂತ ಹೇಳೋಕ್ಕೆ ತುಂಬ ಹೆಬ್ಬೆ ಪಡ್ತೀನಿ ಸೊ ನಿಮಗೇನಿಸ್ತಾ ಇದೆ ಹಾ ತುಂಬ ಪ್ರೌಡ್ ಫೀಲ್ ಆಗ್ತಾ ಇದೆ ಆ್ಯಂಡ್ ಹೆಮ್ಮೆ ಅನಿಸ್ತಾ ಇದೆ ಅಂದರೆ ಕನ್ನಡಿಗರು ಎಷ್ಟು ದೂರ ಇರೋಂಥ ಕನ್ನಡಿಗರು ಒಂದು ಕನ್ನಡ ಸಿನಿಮಾನ ಅದು ಕೂಡ ಯಾರೂ ಸ್ಟಾರ್ಸ್ ಇಲ್ಲ ಆ್ಯಂಡ್ ಒಂದು ವೆರಿ ಸಿಂಪಲ್ ಸಬ್ಜೆಕ್ಟ್ನ ಇಷ್ಟು ಪ್ರೀತಿಯಿಂದ ಒಪ್ಕೊಳ್ಳೋದು ಏನೋ ತುಂಬ ದೊಡ್ಡ ವಿಷಯ ಸೊ ನಮ್ಮಂಥ ಸಣ್ಣ ಫಿಲ್ಮ್ ಮೇಕರ್ಸ್ಗೆ ಇದು ತುಂಬ ಮಾರಲ್ ಸಪೋರ್ಟ್ ಕೂಡ ಸೊ ಅದಕ್ಕೆ ಮೊದಲಿಗೆ ಡಾಲಾಸ್ಗೆ ನಾನು ಸೊ ಕೃತಜ್ಞತೆಯನ್ನು ಅರ್ಪಿಸ್ತೇನೆ ನೀವು ಒಂದು ಮಾತು ಹೇಳಿದ್ರಿ ಸ್ಟಾರ್ ಇಲ್ಲ ಅಂತ ಸೊ ನನ್ನ ಪಕ್ಕ ಯಾರು ಕೂತಿದ್ದಾರೆ ಇದು ಸ್ಟಾರ್ ಅಲ್ಲ ಐ ಮೀನ್ ಎ ಇಸ್ ಜಸ್ಟ್ ಅ ಕ್ಯಾರೆಕ್ಟರ್ ರೋಲ್ ಅಷ್ಟೇ ಐ ಮೀನ್ ನಾನು ಹೀರೋ ಕೂಡ ಕರೆಯೋಲ್ಲ ಇಟ್ಸ್ ಜಸ್ಟ್ ಎ ಕ್ಯಾರೆಕ್ಟರ್ ರೋಲ್ ಸೊ ನಾನು ಸ್ಟಾರ್ ಅಲ್ಲ ಖಂಡಿತವಾಗಿಯೂ ಇದು ಸ್ಟಾರ್ ಯಾಕೆಂತಂದರೆ ಈ ರೀತಿಯಾಗಿ ನಮಗೆ ಜನರಿಗೆ ಮೆಸೇಜ್ ಕೊಡಬೇಕಾದ್ರೆ ಅದು ಸುಲಭವಾದ ಕೆಲಸ ಅಲ್ಲ ಲೂಸಿಯಾದಿಂದ ಹಿಡಿದು ಟರ್ನಿಂದ ನಾವು ಪವನ್ ಕುಮಾರ್ ಅವ್ರ ಎಲ್ಲ ಚಿತ್ರಗಳನ್ನ ತುಂಬ ಅಭಿಮಾನದಿಂದ ನೋಡ್ತಾ ಇದ್ದೀವಿ ಇದು ಕೂಡ ಅದೇ ರೀತಿಯಾಗಿ ತುಂಬ ಚೆನ್ನಾಗಿ ಮೂಡ್ ಬಂದಿದ್ದಕ್ಕೆ ಇದು ಸೋಲ್ಡ್ ಔಟ್ ಆಗಿದೆ ಸೊ ಈ ಚಿತ್ರದಲ್ಲಿ ನಿಮಗೆ ಅಭಿನಯಿಸುವಾಗ ಈ ಒಂದು ಚಿತ್ರದ ಕಥೆ ಅಥವಾ ಯಾವುದೇ ಒಂದು ಪ್ರೇಕ್ಷಕರಿಗೆ ಕೊಡೋ ಒಂದು ಮೆಸೇಜ್ ಏನು ಅನಿಸುತ್ತೆ ನಿಮಗೆ ಸೊ ಮೆಸೇಜ್ ಏನೋ ಕೊಡಬೇಕು ಅಂತ ಸಿನಿಮಾ ಮಾಡಲಿಲ್ಲ ಆ್ಯಕ್ಚುಲಿ ನನಗೇನಿತ್ತು ಅಂದರೆ ಸಮಾಜದಲ್ಲಿ ನಾವು ಯಾರನ್ನು ಇಂಪರ್ಫೆಕ್ಟ್ ಅಂತ ಯಾರನ್ನು ಕರಿತೀವಿ ಅಥವಾ ಸಾಮಾನ್ಯರು ಅಂತ ಯಾರನ್ನು ಕರಿತೀವಿ ಅವರಲ್ಲೂ ಒಂದು ಕತೆ ಇರುತ್ತೆ ಆ್ಯಂಡ್ ಇಟ್ ಕ್ಯಾನ್ ಬಿ ಅ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ ಅಂತ ಯಾವಾಗಲೂ ಅನಿಸ್ತಾಯಿತ್ತು ಯಾಕಂದರೆ ನಾನು ಒಬ್ಬ ಸಾಮಾನ್ಯ ಸೊ ಆ ಕಾರಣದಿಂದ ಸೊ ಅದಕ್ಕೋಸ್ಕರ ಈ ಕತೆ ನಂಗೆ ಜಾಸ್ತಿ ಫ್ಯಾಸಿನೇಟಿಂಗ್ ಅನಿಸ್ತು ಆ್ಯಂಡ್ ಈಗ ಆ್ಯಕ್ಚುಲಿ ಅದು ಫ್ಲೋ ಅಲ್ಲಿ ಹೋಗ್ತಾ ಇರಬೇಕಾದ್ರೆ ಆಮೇಲೆ ಜನಕ್ಕೆ ಏನಾಗ್ತಾ ಇದ್ರೆ ಈಗೊಂದು ಈಗೊಂದು ಅದು ಕನ್ನಡಿ ಥರ ಕಾಣಿಸ್ತಾ ಇದೆ ಸಿನಿಮಾ ಅಂದರೆ ಅವ್ರನ್ನೆಲ್ಲೋ ಅವ್ರು ನೋಡ್ಕೊಳ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ಅವ್ರಿಗೆ ಅದೇನೋ ಮೆಸೇಜ್ ಅಂತ ಅನಿಸ್ತಾ ಇದೆ ಬಟ್ ನನ್ನ ಇಂಟೆನ್ಷನ್ ಆ ಥರ ಏನೂ ಇರಲಿಲ್ಲ ಸೊ ಇಟ್ಸ್ ಅ ಪ್ಯೂರ್ ಎಂಟರ್ಟೈನಿಂಗ್ ಆ್ಯಂಡ್ ಅ ವೆರಿ ಸಿಂಪಲ್ ಸಿನಿಮಾ ರೊಮ್ಯಾಂಟಿಕ್ ಕಾಮಿಡಿ ಆ ಕತೆ ಓದವಾಗ ನೀವು ಓದ್ ಇದು ಚೆನ್ನಾಗಿರೋ ಮೂವಿ ನನ್ಗೆ ಮಾಡ್ಬೋದು ಅಂತ ನೀವು ಸೊ ಆ್ಯಕ್ಚುಲಿ ನಾನೇ ಬರೆದಿದ್ದು ನಾನೇ ಬರೆದಿರೋದ್ರಿಂದ ಸೊ ಚೆನ್ನಾಗಿದೆ ಅನ್ನೋ ಕಾರಣಕ್ಕೋಸ್ಕರ ನಾನು ಬರಿಬೇಕಾಯ್ತು ಸೊ ಜನ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಆ್ಯಕ್ಟ್ ಮಾಡಬೇಕಾಯಿತು ಆ್ಯಕ್ಚುಲಿ ಒಂಬತ್ತು ಜನ ಆಡಿಷನ್ ಮಾಡಿದ್ವಿ ಆ ರೋಲ್ಗೆ ಸೊ ಬಟ್ ಮಂಗ್ಳೂರು ಕನ್ನಡ ಬರಬೇಕು ಅವ್ನಿಗೆ ಮಂಗ್ಳೂರು ಕನ್ನಡ ಮಂಗ್ಳೂರು ಕನ್ನಡ ಹತ್ರನೇ ಮಾತಾಡಬೇಕು ಆ್ಯಂಡ್ ತಲೆಯಲ್ಲಿ ಕೂದಲಿರಬಾರ್ದು ಸೊ ಎರಡನೇ ಕಂಡೀಷನ್ ಆ್ಯಂಡ್ ಆ್ಯಕ್ಟಿಂಗ್ ತುಂಬ ಸಟಲ್ ಇರಬೇಕು ಸೊ ಈ ಮೂರು ಕಂಡೀಷನ್ ಇರೋದ್ರಿಂದ ನಾವು ಹುಡುಕ್ತಾ ಇದ್ವಿ ಆ ರೋಲ್ಗೋಸ್ಕರ ಆ್ಯಂಡ್ ಫೈನಲಿ ಯಾರೂ ಸಿಕ್ಕಲಿಲ್ಲ ಸೊ ಎಲ್ಲ ಟೀಮ್ ಹೇಳ್ತು ದಯವಿಟ್ಟು ಸಾಕೇನು ಹು ಮಾಡಿ ಅಂತ ಸೊ ವಿತ್ ಇರಲಿಲ್ಲ ಒಂದು ಡೈಲಾಗ್ ಹೇಳಿ ಸೊ ಡೈಲಾಗ್ ಓರಿಯಂಟೆಡ್ ಸಿನಿಮಾ ಅಲ್ಲ ಇದು ಓಕೆ ಅದು ಓಪನಿಂಗ್ ವಾಯ್ಸ್ ನನ್ನ ಹೆಸರು ಜನಾರ್ದನ ಅಂತ ನಮ್ದು ಮಂಗ್ಳೂರ್ ಆಗ್ತದೆ ನಾನೊಬ್ಬ ಕನ್ನಡ ಲೆಕ್ಚರರ್ ಈ ತರ ಸಾಕ್ತ ಡೈಲಾಗ್ ಓರಿಯೆಂಟೆಡ್ ಮೂವಿ ಅಂತ ಏನೂ ಇಲ್ಲ ಇದರಲ್ಲಿ ಸೊ ಮೇ ಬಿ ದಾಟ್ ಈಸ್ ಡೈಲಾಗ್ ಅಷ್ಟೇ ಅದೇ ಮಂಗಳೂರು ಭಾಷೆನ ಕೇಳೋ ಆಸೆ ಆಯಿತು ಅದಕ್ಕೆ ಅಷ್ಟೇ ಮಂಗ್ಳೂರು ಭಾಷೆ ಅದೇ ನಾನು ಹೇಳಿದೆ ಮಂಗ್ಳೂರು ಭಾಷೆ ತುಂಬ ಧನ್ಯವಾದಗಳು ಇವತ್ತು ಡಾಲಸ್ನಲ್ಲಿ ಈ ಒಂದು ಚಿತ್ರ ಇಷ್ಟೊಂದು ಯಶಸ್ವಿಯಾಗಿ ನಡೀತಾ ಇದೆ ಸೊ ಪವನ್ ಕುಮಾರ್ ಅವರಿಗೆ ನಿಮಗೆ ಕೂಡ ನಮ್ಮ ಡಾಲಸ್ ಕನ್ನಡಿಗರ ಪರವಾಗಿ ಧನ್ಯವಾದಗಳು ಇದೇ ರೀತಿಯಾಗಿ ಇನ್ನೂ ಚೆನ್ನಾಗಿರೋ ಮೂವಿಗಳನ್ನ ಇನ್ನೂ ಚಿತ್ರಗಳನ್ನ ತಗೊಂಡು ಬನ್ನಿ ನಮ್ಮೆಲ್ಲರಿಗು ಮನೋರಂಜನೆ ಕಾಯ್ತಾ ಇರ್ತೀವಿ ಆ್ಯಕ್ಚುಲಿ ಸಪೋರ್ಟ್ ಮಾಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ಯಾಕಂದರೆ ಸಿನಿಮಾ ಯಾವಾಗ ಮಾಡೋದಕ್ಕೆ ಧೈರ್ಯ ಆಗುತ್ತೆ ಅಂದರೆ ಯಾವಾಗ ನೋಡೋದಕ್ಕೆ ಜನ ಇರ್ತಾರೆ ಆವಾಗ ಸೊ ಮೊದಲಿಗೆ ನಿಮಗೆ ಧನ್ಯವಾದ ಯಾಕಂದರೆ ಈ ಶೋನ ಹೌಸ್ಫುಲ್ ಮಾಡಿದ್ದಕ್ಕೆ ಸೊ ಇನ್ನೂ ಒಳ್ಳೆ ಪ್ರ ಪ್ರಯತ್ನ ಮಾಡೋದಕ್ಕೆ ನಾವು ಟ್ರೈ ಮಾಡ್ತೀವಿ ನೋಡೋಣ ಏನಾಗುತ್ತೆ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸೊ ನಾನು ದೇಸಿ ಪ್ಲಾಜ ಇಂದ ಕೀಪ್ ವಾಚಿಂಗ್